ವಿಶ್ವವಿಖ್ಯಾತ ಹಳೇಬೀಡು ದೇವಾಲಯಕ್ಕೆ ಯುನೆಸ್ಕೋ ತಂಡ ಭೇಟಿ ನೀಡಿದೆ. ಹಾಸನ ಜಿಲ್ಲೆಯ ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯಕ್ಕೆ ಯುನೆಸ್ಕೋ ತಂಡ ಭೇಟಿ ನೀಡಿದ್ದು ಅಲ್ಲಿ ಪರಿಶೀಲನೆ ನಡೆಸಿದೆ. ಮಲೇಷ್ಯಾದಿಂದ ಆಗಮಿಸಿದಂತಹ ಟಿಯಾಂಗ್ ಕಿಯಾನ್ ಬೂಮ್ ನೇತೃತ್ವದ ತಂಡ ಕರ್ನಾಟಕ ಟೂರಿಸಂ ಟಾಸ್ಕ್ ಫೋರ್ಸ್ ಹೆಡ್ ಡಾಕ್ಟರ್ ಸುಧಾಮೂರ್ತಿ ಅವರ ಜೊತೆಗೂಡಿ ಹೊಯ್ಸಳೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದೆ. ಶಿಲ್ಪಕಲೆಗಳ ಕೆತ್ತನೆಯ ಶೈಲಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದೆ. ನಿನ್ನೆ ಇಡೀ ದಿನ ಹಳೇಬೀಡು ದೇವಾಲಯದ ಪರಿಶೀಲನೆಯನ್ನು ತಂಡ ನಡೆಸಿದೆ. ಹಳೇಬೀಡು ದೇವಾಲಯದ ವಾತಾವರಣ, ಸುತ್ತಮುತ್ತಲ ವ್ಯವಸ್ಥೆ ಸೇರಿದಂತೆ ಎಲ್ಲದರ ಬಗ್ಗೆ ಪರಿಶೀಲನೆ ನಡೆಸಿದೆ. ಪರಿಶೀಲನೆ ಬಳಿಕ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಸಂಬಂಧ ಈ ತಂಡ ವರದಿ ನೀಡಲಿದೆ. ಹಾಸನ ಡಿಸಿ ಅರ್ಚನಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ವೇಳೆ ಭಾಗಿಯಾಗಿದ್ದರು. ಇನ್ನು ಐತಿಹಾಸಿಕ ಬೇಲೂರು ಚನ್ನಕೇಶವ ದೇವಾಲಯಕ್ಕೂ ಕೂಡ ಯುನೆಸ್ಕೋ ತಂಡ ಭೇಟಿ ನೀಡಲಿದೆ. ವಿಶ್ವವಿಖ್ಯಾತ ಹಳೇಬೀಡು ದೇವಾಲಯಕ್ಕೆ ಯುನೆಸ್ಕೋ ತಂಡ ಭೇಟಿ ನೀಡಿದೆ. ಹಾಸನ ಜಿಲ್ಲೆಯ ಹಳೇಬೀಡು ಹೊಯ್ಸಳೇಶ್ವರ ದೇವಾಲಯಕ್ಕೆ ಯುನೆಸ್ಕೋ ತಂಡ ಭೇಟಿ ನೀಡಿದ್ದು ಅಲ್ಲಿ ಪರಿಶೀಲನೆ ನಡೆಸಿದೆ. ಮಲೇಷ್ಯಾದಿಂದ ಆಗಮಿಸಿದಂತಹ ಟಿಯಾಂಗ್ ಕಿಯಾನ್ ಬೂಮ್ ನೇತೃತ್ವದ ತಂಡ ಕರ್ನಾಟಕ ಟೂರಿಸಂ ಟಾಸ್ಕ್ ಫೋರ್ಸ್ ಹೆಡ್ ಡಾಕ್ಟರ್ ಸುಧಾಮೂರ್ತಿ ಅವರ ಜೊತೆಗೂಡಿ ಹೊಯ್ಸಳೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದೆ. ಶಿಲ್ಪಕಲೆಗಳ ಕೆತ್ತನೆಯ ಶೈಲಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದೆ. ನಿನ್ನೆ ಇಡೀ ದಿನ ಹಳೇಬೀಡು ದೇವಾಲಯದ ಪರಿಶೀಲನೆಯನ್ನು ತಂಡ ನಡೆಸಿದೆ. ಹಳೇಬೀಡು ದೇವಾಲಯದ ವಾತಾವರಣ, ಸುತ್ತಮುತ್ತಲ ವ್ಯವಸ್ಥೆ ಸೇರಿದಂತೆ ಎಲ್ಲದರ ಬಗ್ಗೆ ಪರಿಶೀಲನೆ ನಡೆಸಿದೆ. ಪರಿಶೀಲನೆ ಬಳಿಕ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಸಂಬಂಧ ಈ ತಂಡ ವರದಿ ನೀಡಲಿದೆ. ಹಾಸನ ಡಿಸಿ ಅರ್ಚನಾ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ವೇಳೆ ಭಾಗಿಯಾಗಿದ್ದರು. ಇನ್ನು ಐತಿಹಾಸಿಕ ಬೇಲೂರು ಚನ್ನಕೇಶವ ದೇವಾಲಯಕ್ಕೂ ಕೂಡ ಯುನೆಸ್ಕೋ ತಂಡ ಭೇಟಿ ನೀಡಲಿದೆ.